ಇಲ್ಲಿ ನೋಡ್ರಿ ಸಣ್ಣ ಪುಟ್ಟ ಜಲ್ದಿ ಪಟ್ಪುಟ ನೋಡ್ಕೋರಿ, ಗೋಪುರ ಚಳಿಗೆ ಆಫ್ ಆಗತ್ತ ನಮ್ದು, ಅಷ್ಟು ಚಳಿ, ಎಕ್ಸ್ಟ್ರೀಮ್ ಚಳಿ. ಚರಣ್ರಿ ಎಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ ಫ್ರಮ್ ಆಗ್ರಾ. ಆಗ್ರಾದಾಗ ಇದ್ದೀವಿ ನಾವು, ರಾತ್ರಿ ಬಂದು ರೀಚ್ ಆದೇವು 12 ಹಂಗೆ. ಸೊ ನಿನ್ನ 681 ಕಿಲೋಮೀಟ್ರ್ ಕವರ್ ಮಾಡಿದ್ದೆ, ಆಲ್ಮೋಸ್ಟ್ 700 ಕಿಲೋಮೀಟ್ರೆ. ಸೊ ಈಗ ನಾವು ಚಾಲು ಮಾಡಿದ್ದೇವೆ, ಇವಳಗೆ ಟೈಮ್ ಮುಂಜಾನೆ ಸೀದಾ ಇಲ್ಲಿಂದ ಆಗ್ರಾ, ಆಗ್ರಾ ಅಲ್ಲಿಂದ ಯಮುನಾ ಎಕ್ಸ್ಪ್ರೆಸ್ ತಗೊಂಡು ನಾವು ಸೀದಾ ಡೆಲ್ಲಿ ಹೋಗ್ತೇವೆ, ಡೆಲ್ಲಿ ಚಂಡೀಗಢ. ಡೆಲ್ಲಿ ಇಲ್ಲಿಂದ 230 ಕಿಲೋಮೀಟ್ರ್ ಅದ, ಆಗ್ರಾ ಇನ್ 70 ಉಳಿತಷ್ಟೇ. ಸೊ ಬರ್ರಿ ಹೋಗೋಣ, ಲೆಫ್ಟ್ ರೈಟ್ ಬಾ. ಡೆಲ್ಲಿಗೆ ಬರ್ಲಿಕ್ಕೆ 2 ದಿನ ತೊಗೊಂಡೆ ನಾವು ಆಲ್ಮೋಸ್ಟಾ, ಇನ್ನು 200 ಕಿಲೋಮೀಟರ್ಸ್ ಅದ ಡೆಲ್ಲಿ. ರೋಡ್ ಈ ಕಡೆ ನಿನ್ನೆಯಿಂದ ನಿನ್ನಂತೂ ಫುಲ್ ಟಾಪ್ ಆ್ಯಂಡ್ ಟಾಪ್ ಇತ್ತು ರೋಡ. ಸೊ ಬಿಸಿಲಂತೂ ಭಾಳ ಅದಲ್ಲ, ನಿಂದ್ರಿಸೋದು ಭಾಳ ಅದ, ಡಿಹೈಡ್ರೇಟ್ ಆಗತ್ತ ಬಾಡಿ ಜಾಸ್ತಿ. ಎಷ್ಟು ನೀರು ಕುಡಿದ್ರು ಕಮ್ಮಿನೇ ಆಗ್ಲತ್ತ, 10 ನಿಮಿಷದಾಗ 5 ನಿಮಿಷನಾಗ ನೀರು ಕುಡ್ದು 5 ನಿಮಿಷಕ್ಕೆ ಮತ್ತೆ ನೀರು ಇಟ್ಕೆ ಅಲತ್ತ. ಎಷ್ಟು ಓ ಆರ್ ಎಸ್ ಕುಡಿದ್ರು ಏನಿಲ್ಲ, ಬಾಡಿ ಫುಲ್ ಹೀಟ್ ಅಲತ್ತದ, ಮತ್ತೆ ಬಿಸಿಲು ಜಾಸ್ತಿ. ಸ್ವಲ್ಪ ಅವಾಯ್ಡ್ ಮಾಡ್ರಿ ಈಗ ಎಲ್ಲ ಟ್ರಾವೆಲ್ ಮಾಡೋದು, ನಾವು ಮಾಡತ್ತಿದ್ದೇವೆ, ಏನು ಮಾಡೋಕ್ಕಾಗಲ್ಲ. ನಾವು ಸ್ಟಾರ್ಟ್ ಮಾಡಿ ಆಯ್ತು, ಈಗ ಬಿಸಿಲಂತೂ ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾವು, ಈ ಥರ ಎಲ್ಲ ಬಿಸಿಲು ಇರ್ತದಂತ. ನಾ ಲಾಸ್ಟ್ ರೈಡ್ ಹೋಗಿದ್ನಲ್ಲ ಅಯೋಧ್ಯಕ್ಕೆ ಹೋದಾಗೂ ಈ ಥರ ಎಲ್ಲ ಫೀಲ್ ಆಗಿರಲಿಲ್ಲ, ಅವಾಗ ನೀರೇ ಕುಡಿದಿಲ್ಲ, ನಾ ಫಸ್ಟ್ ಟೈಮ್ ಈ ಥರ ನೀರು ಕುಡಿಯುತ್ತಿದ್ದೆ ರೈಡ್ನಾಗ. ಏನಿಲ್ಲ ಅಂದ್ರೆ ದಿನಕ್ಕೊಂದು 20 ಲೀಟ್ರ್ ನೀರು ಕುಡಿತಿದ್ದೆ ಇಬ್ಬರು ಸೇರಿ. ಬಾಟ್ಲ್ ತಗೋ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಪೆಟ್ರೋಲ್ ಪಂಪ್ನಾಗ ನಿಲ್ಲಿಸ್ತೀವಿ ಅಂದ್ರೆ ಅಲ್ಲಿಂದು ಫ್ರಿಜ್ನಾಗ ನೀರು ತುಂಬಿಸ್ಕೊಳ್ಳೋದು. ಈಗ ಡೆಲ್ಲಿ ಒಳಗೆ ಅದೇ ಹೇಳಿಲ್ಲ, ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಯ್ತು. ಪೊಲ್ಯೂಟೆಡ್ ಸಿಟಿ ರೀ ಡೆಲ್ಲಿ, ಅದಕ್ಕೆ ಭಾಳ ಅಂದ್ರೆ ಭಾಳ ಪೊಲ್ಯೂಷನ್. ಓ ಏನಾಯ್ತು ಮಚ್ಚ ಇಲ್ಲಿ, ಎಕ್ಸ್ಪ್ರೆಸ್ ವೇ ತೊಗೊಂಡೆ ಅಂದ್ರೆ ಸೂಪರ್ ಡ್ಯೂಪರ್ ಫೀ ಅಂತ ಹೋಗ್ತೇವೆ, 110 100 ಹೋಗ್ತೇವೆ ಆರಾಮ್ಸೆ. 1 ಅವರ್ ಹಿಡಿದೇವು ಅಂದ್ರೆ 110 ಕವರ್ ಆಗ್ಬಿಡ್ತಾವೆ ಜಲ್ದಿ. ನಮ್ಮ ನೀರೇಂದ್ರ ಬೈ ಎಲ್ಲೋದ ಕನೆಕ್ಟ್ ಆಗ್ಬೋದು. ಆಗ್ರಾ ಬೈಪಾಸ್ ತೊಗೊಳತ್ತಿದ್ದೇವೆ, ಡೆಲ್ಲಿ ಎಕ್ಸ್ಪ್ರೆಸ್ ಯಮುನಾ ಎಕ್ಸ್ಪ್ರೆಸ್ ವೇ ಬರ್ತದೆ ಅಂದ್ಕೊತೀನಿ. ಆಗ್ರಾ ರೀಚ್ ಆದೇವು ಆಲ್ರೆಡಿ. ಆಗ್ರಾ ಬಾಯ್ ಬಾಯ್, ಡೆಲ್ಲಿ ಹಾಯ್ ಹಾಯ್ ಹೇಳ್ಬೇಕೀಗ. ನೀರೇಂದ್ರ ಫುಲ್ ಹಿಂಗೆ ಝೂಮ್ 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 ಅಲ್ಲಿ ಬರತ್ತಾನೆ ನೋಡ್ರಿ. ಏ ಇದೇನು ಇಲ್ಲೇ ಐತೆ ರೋಡ್ ಇದ್ದ ನಮಗೆ ಇಲ್ಲಿ ತನಕ ನೋಡ್ರಿ. ನಾವು 4 ಸ್ಟೇಟ್ ಕವರ್ ಮಾಡ್ದಂಗೆ ಆಯಿತು, ಯಾವುದೋ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಉತ್ತರ್ ಪ್ರದೇಶ್. ಈಗ ಹರಿಯಾಣನೂ ಕವರ್ ಮಾಡ್ತೀವಿ, ಯೂನಿಯನ್ ಟೆರಿಟರಿ ಡೆಲ್ಲಿ ಒಂದು ಯೂನಿಯನ್ ಟೆರಿಟರಿ ಅದು ಕವರ್ ಮಾಡ್ತೀವಿ. ಅದಾದಮೇಲೆ ಪಂಜಾಬ್, ಚಂಡೀಗಢ ಪಂಜಾಬಿಗೆ ಎಂಟ್ರ್ ಆಗ್ತೀವಿ. ಎಷ್ಟು ಸ್ಟೇಟ್ ರೀ ನೋಡ್ರಿ ಮಸ್ತ ಇಂಡಿಯಾದ ಒಂದೊಂದು ಸ್ಟೇಟ್ ನೋಡುತ್ತಿದ್ದೆ ನಾವು. ಶ್ರೀಕೃಷ್ಣ ಜನ್ಮಭೂಮಿ ಮಥುರಾಗೆ ಸ್ವಾಗತ, ಸುಸ್ವಾಗತ. ನಾವು ಈಗಿದ್ದೀವಿ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದಾಗ, ಮಥುರಾ ಕ್ರಾಸ್ ಮಾಡ್ಲತ್ತಿದ್ದೇವೆ. ನಮ್ಮದು ಪ್ಲ್ಯಾನ್ ಇರೋದು ಮಥುರಾ ವಾಪಸ್ ಬರೋಳಾಗ ವಿಸಿಟ್ ಮಾಡ್ಬೇಕಂತ. ಸೊ ಆಗಿಲ್ಲಂದ್ರೆ ವೃಂದಾವನಿಗೆ ಮತ್ತೊಂದು ಸರ್ತಿ ಸ್ಪೆಷಲ್ ಆಗಿ ಬರ್ತೀನ. ಮಥುರಾ ವೃಂದಾವನ ಒಂದು ಸರ್ತಿ ಆದರೂ ಜೀವನದಾಗ ಬಂದು ಶ್ರೀಕೃಷ್ಣನ ದರ್ಶನ ಪಡ್ಕೋಬೇಕು. ಶ್ರೀಕೃಷ್ಣ ಹುಟ್ಟಿದ್ದು ಇಲ್ಲೇ ಮಥುರಾದಾಗ, ಅವ್ರ ಜನ್ಮ ಇಲ್ಲೇ ಆಗಿದ್ದು. ಶ್ರೀಕೃಷ್ಣನ ಸ್ಟೋರಿ ಹೇಳ್ಬೇಕಂದ್ರೆ ಕಮೆಂಟ್ ಮಾಡ್ರಿ. ನಾವು ಫರೀದಾಬಾದಾಗ ಬಂದಿದ್ದೇವೆ ಈಗ. ಫರೀದಾಬಾದ್ ಇದು ಅಂದ್ರೆ ಭಾಳ ಅಂದ್ರೆ ಭಾಳ ಫ್ಯಾಕ್ಟ್ರಿಗಳು ಭಾಳ ಎಲ್ಲನೂ ಇಲ್ಲಿ. ನಿಮ್ಗೆ ಅಮೆಝಾನಾಗ ಏನೇನು ಆರ್ಡರ್ ಮಾಡ್ತಿರಲ್ಲ 60-70% ಇಲ್ಲಿಂದನೇ ಶಿಪ್ ಆಗ್ತಾವೆ ನಿಮ್ಗೆ ಫರೀದಾಬಾದ್. ಎಲ್ಲ ಥರ ಫ್ಯಾಕ್ಟ್ರೀಸ್ ಅವ ಇಲ್ಲಿಂದ ಸ್ಟಾರ್ಟಿಂಗ್ ಫರೀದಾಬಾದ್.
ಎಸ್, ಇನ್ನೂ ಡೆಲ್ಲಿ ಒಳಗೆ ಇದೆವು. ಒಂದು ಎರಡು ತಾಸು ಆಯ್ತು ನಾವು ಡೆಲ್ಲಿಗೆ ಬಂದು. ಇದು ನೋಡ್ರಿ, ಇಲ್ಲಿ 51 degrees ಹೈಯೆಸ್ಟ್. ರಾಮಂದ್ ಹೈಯೆಸ್ಟು ಇದೆ, ಲೋವೆಸ್ಟು ಇದೆ ಆಗ್ತದೆ ಈ ಟ್ರಿಪ್ಪೇ. 51 degrees ನೆನಪದ, ನೆನ್ಪಿಟ್ಕೊಳ್ರಿ, 51 degrees ಅದ. ಇಲ್ಲಿ ಏನಾಗ್ಲತ್ತದ, ಹೆಂಗೆ ಬದುಕ್ಲಿಕ್ತಾರ ಅನಿಸ್ತದ. ನಾ ಕಲಬುರ್ಗಿದವ್ರೆ, ಕಲಬುರ್ಗಿ ಬೀದರ್ ರಾಯಚೂರವರೇ ಗ್ರೇಟ್ ಅನ್ಕೊಂಡ. ಡೆಲ್ಲಿ ಬಾಯ್ಸ್ ಹ್ಯಾಟ್ಸ್ ಆಫ್ ಅನ್ಬೇಕು ಇವ್ರಿಗೆ, ಇಲ್ಲಿನವ್ರಿಗೆ. ಯಪ್ಪ, ಮತ್ತು ನಮ್ಮದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅದೆಲ್ಲ ಜಾಕೆಟ್ ಎಲ್ಲ ಫುಲ್ ಒಳಗೆ ಕುದಿಸಿ ನೀರು ಬಿಟ್ಟದು. ಸಿಗ್ನಲ್ ಅಂತೂ ಹಿಂಗೆ ಭಾಳ ಕೆಟ್ಟದ, ಟ್ರಾಫಿಕ್ ಇಲ್ಲವ್ರೆ. 2 hours ಆಯ್ತು, ನಾವು ಒಂದು 20 kilometers ಅಷ್ಟೇ ಮಾಡಿದ್ದೆ ಅನ್ಸುತ್ತಲ್ಲ ಮಚ್ಚ. ಹ್ಞೂ, ಓದು ಯಪ್ಪ ಆಗ್ತಿಲ್ಲ, ಬೆಂಕಿ ಹಚ್ಚದಂಗೆ ಆಗುತ್ತೆ ಕಾಲಿಗ್ರೆ, ಇಂಜನ್ ಹಿಂಗೆ ಫುಲ್ ಬಸ್ ಅಲ್ಲುತ್ತದೆ. ಹಾಂ, ಪ್ಲೀಸ್ ದಯವಿಟ್ಟು ಯಾರೋ ಡೆಲ್ಲಿಗೆ ಬರೋಕೆ ಹೋಗ್ಬೇಡ್ರಿ ಈ ಟೈಮಿನಾಗ್ರೆ. ಲದಾಖಿಗಂತೂ ಮೊದಲು ಹೋಗ್ಬೇಡ್ರಿ ಡೆಲ್ಲಿ ಮ್ಯಾಗಿಂದ. ಆಪ್ಷನ್ ಇಲ್ಲಿ ನಿಮ್ಗೆ ಡೆಲ್ಲಿ ಮ್ಯಾಗಿಂದ ಹೋಗ್ಬೇಕು, ಲದಾಖ್ ಹೋಗೋಕೆ. ಬಟ್ ಈ ಟೈಮಿಗೆ ಯಾರೂ ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್. ನಾವು ಬಂದು ಪಶ್ಚಾತ್ತಾಪ ಪಳೆಯುತ್ತೇವೆ ಈಗ. ಅಪ್ಪ ಚಂಡೀಗಡ್, ನಾವು ಇವತ್ತು ಲಾಸ್ಟ್ ನಮ್ಮ ಚಂಡೀಗಡೆ ಮುಂದೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಚಂಡೀಗಡ್ ಲಾಸ್ಟ್ ಬಿಟ್ಟು ಹೂ ಅವನೇ ಆಗಲಿಲ್ಲ ಗುರು ಗಾಡಿ. ಸ್ಟ್ರಗಲ್ ಬಿಹೈಂಡ್ ಲದಾಖ್ ರೈಡ್ಸ್ ನೋಡ್ರಿ, ಬಿಟ್ಟಿದ ಜೀವ ಹೋಗ್ಬಿಟ್ಟದ. ಆಗಲ್ ಬಿಸಿಲು ನೋಡಿದ್ರೆ ಕಣ್ಣು ಕೊರಾ ಸಿಗುತ್ತದ. ನಿಂತು ಬಿಟ್ಟಿದ್ದೇವೆ ಇಲ್ಲೇ ಆರಾಮ್ಸೆ, ಏನೂ ಆಗೋಲ್ತು ಹೋಗಕ್ಕೆ. ಎಲ್ಲ ಪ್ಲ್ಯಾನ್ಸ್ ಉಲ್ಟಾಗ್ಲತ್ತ ನಮ್ಮ. ಮನಾಲಿ ಏರಿಯ ರೋಡ್ ಕ್ಲೋಸ್ ಆಗತ್ತೆ. ನೀರೇಂದ್ರ ಬೈ ಅವ್ರ ಫ್ರೆಂಡಿಗೊಬ್ಬರಿಗೆ ಕೇಳ್ಯಾರ ಅಲ್ಲಿ ಮನಾಲಿ ಓಪನ್ ಅದಂತ, 1 hour ಹೇಳ್ತಾರೆ. ಇಲ್ಲಾಂದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡ್ತು. ಈಗ ಸೊ ಜಮ್ಮು ಕಾಶ್ಮೀರಲಿಂದ ಪ್ಲ್ಯಾನ್ ಮಾಡ್ಬೇಕಾಗ್ತದೆ, ಉಲ್ಟಾ ದೂರ ಆಗ್ತದೆ ಭಾಳ. ಜಮ್ಮು ಕಾಶ್ಮೀರ ಹೋಗಿ ಅಂದ್ರೆ ನೋಡ್ತೇವೆ, ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇದೇ ORS ಪ್ಯಾಕೆಟ್ನಾಗ ಮತ್ತು ಇದೇನದ ಅಂದ್ಕೊಂಡ್ರಿ, ಮತ್ತು ORS ಪ್ಯಾಕೆಟ್ ಅದದು ನೀರು ಕಲಸಿ ಕುಡಿಯುತ್ತಿದ್ದ ಹೀಟ್ ಆಗಿದ್ಕಂತ. ಸೊ ನೋಡ್ರಿ ಇಲ್ಲಿಂದ ನರೇಂದ್ರ ಬೈ ಏನಾರ ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ. ನೋಡ್ರಿ ಓಣಿಲಿಂದ ಎಸ್ ಗಾಯ್ಸ್, ಪಾಣಿಪತ್ ದಾಟಿ ಬಂದಿದ್ದೇವೆ ಈಗ. ಆಲ್ಮೋಸ್ಟ್ ಚಂಡೀಗಢ ಇನ್ನೊಂದು 160-170 ಇರ್ಬೋದು ಅನ್ಕೊತೀನಿ. ಸೋ ಫಾರ್ ಸೋ ಗುಡ್. ಬಿಸಿಲು ಜಾಸ್ತಿ ಇದೆ ಈಗ ನೋಡ್ರಿ, ಇಲ್ಲಿ ಮೀಟರ್ನ ಕಾಣತ್ತಿಲ್ಲ. 50 degrees ಕರೆಕ್ಟ್ ತೋರ್ಸ್ಲುತ್ತೆ. ಹೋಗ್ಲಿಗುತ್ತಿದ್ದೇವೆ ಆರಾಮಾಗಿ, 80 ನಡೆದಿದ್ದೇವೆ. ಫುಲ್ ತ್ರೋಟಲೇನು ಎಳೆಲಾಗಿದ್ದೇವೆ. ಸೊ ಇಲ್ಲಿ ಯಾವುದೋ ಟೋಲ್ ಬಂದೈತೆ, ಹೆಸರೇ ಇಲ್ಲ ಅಲ್ಲಿ ಟೋಲಿಗೆ. ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಪ್ಲೀಸ್. ಡೈಲಿ ಅಪ್ಡೇಟ್ ಸಿಗ್ತಿರ್ತಾವ, ರೀಲ್ಸ್ ಹೆಂಗೆ ಅನ್ಸುತ್ತೆ ಕಮೆಂಟ್ಸ್ ಮಾಡಿರಿ ಒಂದು ಸರ್ತಿ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲಿಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಲದಾಖ್ ವೀಡಿಯೋಸ್ ಬರ್ತಿರ್ತಾವ, ಮಸ್ತ್ ಮಜಾ ಮಾಡಿರಿ. ಫುಲ್ ಟೆಂಪ್ರೇಚರ್ ಫುಲ್ ಡೌನ್ ಆಗ್ಯದಂತಲ್ಲಿ. ಇದು ಏನಲ್ಲ, ಏ ಬಿಸಿಲು ಬಿಸಿಲು ಅನ್ಸಾಯ್ತಿ, ಅಲ್ಲಿ ಹೋದ್ಮೇಲೆ ಬಿಸಿಲು ಬೇಕು ಬೇಕು ಅನ್ಸಾಯ್ತೇವೆ ನಾವು. ಇದೇ ಇದು ರೈಡಿಂಗ್ ಫನ್ ಫ್ಯಾಕ್ಟ್ ಅಂದರೆ ಇದೆ. ಮನುಷ್ಯ ಯಾವುದಕ್ಕೂ ತಡ್ಕೊಳ್ಳಲ್ಲ, ಬಿಸಿಲು ಜಾಸ್ತಿ ಆದರೂ ತಡ್ಕೊಳ್ಳಲ್ಲ, ಚಳಿ ಜಾಸ್ತಿ ಆದರೂ ತಡ್ಕೊಳ್ಳಲ್ಲ. ಒಂದು ಅಪ್ಪತ್ತಿಗೆ ಬಿಸಿಲು ಈಗ ನೋಡಿ 50 degrees ಅಂದರೆ ನಾವು ತಡ್ಕೋಬೋದು. ಈಗ ಮೈನಸ್ನ ಟೆಂಪ್ರೇಚರ್ ಹೋಯ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಅಲ್ಲಿ ಸೆಟ್ ಆಗಿರ್ತೀವಲ್ಲ, ನಮ್ಮ ಕಡೆಯೆಲ್ಲ ಕರ್ನಾಟಕದಾಗೆಲ್ಲ ಮೈನಸ್ ಟೆಂಪ್ರೇಚರ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ನಾವು ಬಂದಾಗ ನಮಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಕೆಪಾಸಿಟಿ ಕಡಿಮೆ ಆಗ್ಬಿಡ್ತದೆ. ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ನಮ್ಮದು ಎಕ್ಸ್ಪೀರಿಯೆನ್ಸ್ ಅದ ಲದಾಖ್. ನೋಡೋಣ ಹೆಂಗದ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಿ ಆರಾಮಾಗಿ. ವಿಡಿಯೋಸ್ ಎಂಜಾಯ್ ಮಾಡಿರಿ ಲದಾಖ್. ಎಸ್, ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ, ಬರ್ರಿ ಹೋಗೋಣ. ಈ ಕಡೆ ಚಂಡೀಗಡ್ ನಡೆದಿದ್ದೇವೆ, ಇಲ್ಲಿ ನೋಡ್ರಿ ಎಷ್ಟು ಗಿಡಗಳು ಹಚ್ಚಾರಿ. ಇಲ್ಲಿ ಮಸ್ತ್ ಇನಿಷಿಯೇಟಿವ್ ಭಾರಿ ಮಾಡ್ಯಾರ ಚಂಡೀಗಡ್. ದಿಲ್ಲಿದಾಗೂ ಇದೇ ಥರ ಯಾರು ಏನಾರ ಮಾಡಿ ಇನಿಷಿಯೇಟಿವ್ ಮಾಡಿ ತೊಗೊಳ್ರಿ ಏನಾರ ಮಾಡಿರಿ. ಹಿಂಗೆ ಬಿಸಿಲ 50 degrees ನಡೆದೈತಿ ಈಗ ನೋಡ್ರಿ, 44 ಬಂದದ ಆರಾಮ್. ನೋಡ್ರಿ ಎಷ್ಟು ಆರಾಮಾಗಿ ಹರಲತ್ತು ನಮ್ಮದು ಭಾರತ್ ಫ್ಲ್ಯಾಗ್, ಭಾರತ್ ಕಿ ತಿರಂಗ, ಭಾರತ್ ಕಿ ಶಾನ್. ಇಲ್ಲಿ ನೋಡ್ರಿ
ಸಲಾಂ ಮಾ ತುಜೆ ಸಲಾಂ. ವೆಲ್ಕಮ್ ಟು ಚಂಡೀಗಢ. ಕೊನೆಗೆ ನಾವು ಚಂಡೀಗಢ ರೀಚ್ ಆಗ್ಬಿಟ್ಟೆವು. ಟೈಮ್ ಬಂದು 7:30 ಆಗದ. ಹಾಂ, ಟೈಮ್ ಬಂದು 7:30 ಆಗ್ಯದ. ನೋಡ್ರಿ ಇನ್ನ ಎಷ್ಟು ಬೆಳಕದ ಇಲ್ಲಿ. ಅಲ್ಲಿ 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 ನಿಂದಿಸ್ಕೊತ ಆರಾಮ್ ಬಂದಿದ್ದೇವೆ ನಾವು. ರೀಚ್ ಆಗಿದ್ದೇವೆ ಚಂಡೀಗಢ. ಚಂಡೀಗಢನ ನೋಡ್ತೇವೆ, ಆದ್ರೆ ಚಂಡೀಗಢ ನಿಂದಿರ್ತೇವೆ. ಒಂದು ಅಪ್ಡೇಟ್ ಸಿಕ್ಕತ್ತೆ ನಮಗೆ, ಮನಾಲಿಲಿ ಓಪನ್ ಆಗ್ಯದಂತ. ಇನ್ನೊಂದು ಸರ್ತಿ ಕ್ರಾಸ್ ಕನ್ಫರ್ಮೇಷನ್ ಮಾಡ್ಕೊತೇವೆ. ಒಬ್ಬರದು ನಿರಂದ್ರ ಅವ್ರ ಫ್ರೆಂಡ್ ಅರಲ್ಲಿ ಮನಾಲಿದಾಗ, ಕನ್ಫರ್ಮೇಷನ್ ಪ್ರಕಾರ ಓಪನ್ ಅದಂತ ಅದ ಬಂದದ. ಎಲ್ಲ ಬರ್ಫೆಲ್ಲ ಇದು ಓಪನ್ ಮಾಡ್ಯಾರಂತ, ಈಗ ಕ್ಲಿಯರ್ ಮಾಡಿ. ಇನ್ನೇನು ಆದ್ರೆ ರೂಪನಗರ ಹೋಗ್ತೇವೆ ನಾವು. ಚಂಡೀಗಢ ನೋ, ಚಂಡೀಗಢ ಒಳಗೆ ಹೋಗಲ್ಲ, ಸಿಟಿ ಒಳಗೆ ಬೈಪಾಸ್ ಇಂದೇ ರೂಪನಗರ ಹೋಗ್ತೇವೆ. ಸೊ ಫಾರ್ ಸೋ ಗುಡ್. ಬರ್ರಿ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ಬ್ಲಾಗ್ನ ಸಿಗ್ತೀನಿ. ಯಾರೋ ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿರಿ.